ರಾಷ್ಟ್ರಖಂಡ ಧೀಮಂತ ನಾಯಕ ರೈತರ ಪರ ಧ್ವನಿ ಎತ್ತಿದ ಹಾಗೂ ಕೆಂಪುಕೋಟೆ ಮೇಲೆ ಕನ್ನಡ ಧ್ವಜವನ್ನು ಹಾರಿಸಿದ ಮೊಟ್ಟ ಮೊದಲ ಕನ್ನಡಿಗ, ನೀರಾವರಿ ಹೋರಾಟದ ಹರಿಕಾರ, ಮಾಜಿ ಪ್ರಧಾನಿಗಳು ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿರವರಿಗೆ 90ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಆ ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷೆ ಕುರ್ಕಿ ರಾಜೇಶ್ವರಿ, ಮುಖಂಡರಾದ ಸಿಎಂ ಆರ್ ಶ್ರೀನಾಥ್, ವಿಧಾನ ಪರಿಷತ್ ಸದಸ್ಯರಾದ ಎಂಚರಾ ಗೋವಿಂದರಾಜು ಶುಭ ಹಾರೈಸಿದ್ದಾರೆ. ನ್ಯೂಸ್ ಬ್ಯೂರೋ, ಎಲ್ ಎ ಸಾಗರ್, ಕೋಲಾರ. ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂಥ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬ, 90 ವರ್ಷದ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಕೋಲಾರದ ಸಾಯಿ ಮಂದಿರದಲ್ಲಿ ನಮ್ಮ ಎಮ್ ಎಲ್ ಸಿಗಳಾದಂಥ ಗೋವಿಂದ ರಾಜಣ್ಣ ಹಾಗೂ ಶ್ರೀನಾಥ್ ಅಣ್ಣ ಮತ್ತು ನಮ್ಮ ಮುಖಂಡರ ಜೊತೆ ಸರಳವಾಗಿ ಆಚರಣೆ ಮಾಡಿರ್ತೀವಿ. ಮಣ್ಣಿನ ಮಗ್ಗ ಹಾಗೂ ನೀರಾವರಿ ವಿಷಯವಾಗಿ ರಾಜ್ಯದಲ್ಲಿ ಹೋರಾಟ ನಡೆಸಿದಂಥ ಮತ್ತು ನಮ್ಮ ಕರ್ನಾಟಕದಿಂದ ಮೊದಲ ಬಾರಿಯಾಗಿ ಪ್ರಧಾನಿಯಾದಂಥ ಹಾಗೂ ರೈತರ ಪರವಾಗಿ ಸತತವಾಗಿ ನಿರಂತರವಾಗಿ ಹೋರಾಟಗಳನ್ನು ನಡೆಸಿದಂಥ ಸನ್ಮಾನ್ಯ ದೇವೇಗೌಡರು ಹೀಗೆ ಇನ್ನೂ 100 ವರ್ಷ ಕಾಲ ಅವರ ಆರೋಗ್ಯ ಆಯುಷು ದೇವರು ಇಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ರಾಜ್ಯದ ಜನತೆಗೆ ಒದಗಿಸುವಂಥ ಅವಕಾಶ ಕೊಡಲಿ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೋರಿಕೊಳ್ಳುತ್ತಾ ನಾವು ಸಾಯಿಬಾಬಾದಲ್ಲಿ ಇವತ್ತು ಅವರಿಗೆ ಪರವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಭಾರತ ರಾಷ್ಟ್ರ ಕಂಡಂಥ ಅಪ್ರತಿಭ ನಾಯಕ, ಹೋರಾಟಗಾರ, ರೈತಪರ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಸರ್ವೋಚ್ಚ ನಾಯಕರು ಆದಂಥ ಜೆ ಡಿ ಎಸ್ನ ಹಿರಿಯ ಮುತ್ಸದ್ದಿ, ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡವರ 90ನೇ ವರ್ಷದ ಹುಟ್ಟುಹಬ್ಬ ಇವತ್ತು ದಿವಸ ಕೋಲಾರ ತಾಲೂಕಿನ ನಗರ ಭಾಗದಲ್ಲಿರ್ತಕ್ಕಂಥ ಸಾಯಿಬಾಬಾ ದೇವಸ್ಥಾನದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಾಯಿತು. ಅದಕ್ಕೆ ಬೆಳಿಗ್ಗೆ 8 ಗಂಟೆಗೆ ಒಂದು ಅಭಿಷೇಕ, ಹಾಗೆ ಒಂದು ಪೂಜಾ ಕಾರ್ಯಕ್ರಮಗಳು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಗೋವಿಂದರಾಜಣ್ಣವರು, ಹಾಗೆ ತಾಲೂಕು ಅಧ್ಯಕ್ಷರಾದಂಥ ಕುರ್ಕಿ ರಾಜೇಶ್ವರಿಯವರು, ಬಣಕನಹಳ್ಳಿ ನಟರಾಜಣ್ಣವರು, ಹಾಗೆ ಪಕ್ಷದ ಎಲ್ಲ ಮುಖಂಡರು ಇವತ್ತು ದಿವಸ ಹಾಜರಿದ್ದು ಅವರಿಗೆ ಶುಭ ಕೋರುವಂಥದ್ದು, ಹಾಗೆ ದೇವರಲ್ಲಿ ಕೂಡ ಒಂದು ಬೇಡಿಕೆ ಇಟ್ಟು ಅವರ ಒಂದು ಆಯಸ್ಸು ಆರೋಗ್ಯ ಮತ್ತು ಅವರ ಒಂದು ಜನಸೇವೆ ನಿರಂತರವಾಗಿ ಇರಲಿ ಅಂತೇಳಿ ದೇವರಲ್ಲಿ ಮನವಿ ಮಾಡ್ತಾ ಇವತ್ತಿನ ದಿವಸ ಒಂದು ಸಣ್ಣ ಸಿಹಿ ಕೂಡ ಹಂಚುವಂಥದ್ದು. ಅವರ ಒಂದು ಆದರ್ಶಗಳು, ಜನಪರ ಕಾಳಜಿ, ಒಂದು ಹೋರಾಟದ ರೀತಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ಜನತೆಗೆ ಒಂದು ಒಳ್ಳೆಯದು ಕೊಡಬೇಕಾಗ್ತದೆ, ಒಂದು ಉತ್ತಮವಾದ ಭವಿಷ್ಯ ನಿರ್ಮಾಣ ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರ ಇರಲಿ ಸರ್ಕಾರ ಇಲ್ಲದೇ ಇರಲಿ ಅವರಂಥ ಅವಿರತ ಪ್ರಯತ್ನ ಏನಿದೆ ಅದು ನಮಗೆಲ್ಲವೂ ಮಾರ್ಗದರ್ಶನ, ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೀನಿ. ಅವರ ಹಾದಿಯಾಗಿ ಅವರ ಕುಟುಂಬದ ಸದಸ್ಯರು ಏನಿದ್ದಾರೆ, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಮತ್ತು ಪ್ರಜ್ವಲ್ ಅವರು, ನಿಖಿಲ್ ಅವರು, ಹೀಗೆ ಅವರ ಇಡೀ ಕುಟುಂಬ ಕೂಡ ಇದ್ರ ಈ ಒಂದು ಹೋರಾಟದ ರೀತಿಯಲ್ಲಿ ಜನಪರ ಕಾಳಜಿಗಳೇ ಜನಪರ ಚಿಂತನೆಗಳಿಗೆ ಏನು ಮಾರ್ಗಸೂಚಿ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ನಮಗೆ ಮಾದರಿಯಾಗಿದ್ದಾರೆ. ಅವರ ಒಂದು ಚಿಂತನೆಗಳು ನಾವೆಲ್ಲ ಅಳವಡಿಸ್ಕೊಳ್ಳೋಣ, ಅದರ ಮೂಲಕ ಒಂದು ರಾಷ್ಟ್ರ ಮತ್ತು ರಾಜ್ಯ ಮತ್ತು ಹಿತಾಸಕ್ತಿಗೆ ನಾವೆಲ್ಲರೂ ಪಣ ತೊಟ್ಟು ಒಂದು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಮತ್ತೊಮ್ಮೆ ದೇವೇಗೌಡ ಅಪ್ಪಾಜಿಗೆ ದೇವರ ಆರೋಗ್ಯ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಈ ಒಂದು ದಿನ ಭಾಳ ಪುಣ್ಯ ದಿನ ಅಂತ ನಾವು ಸಹ ಭಾವಿಸಿದ್ದೀವಿ. ನಮ್ಮ ಜೆ ಡಿ ಎಸ್ ಪಕ್ಷದ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ಭಾರತ ಕಂಡ ಅಪ್ರತಿಮ ರಾಜಕಾರಣಿ, ಜನಸೇವಕ, ರೈತರ ಆರಾಧ್ಯ ದೈವ, ಹೀಗೆ ಎಷ್ಟು ಹೇಳಿದರೂ ಕೂಡ ಅವರು ಸಾಲದು. ಇವತ್ತು ಅವರು 90 ವರ್ಷಕ್ಕೆ ಕಾಲಿಡ್ತಿರೋಂಥ ಸಂದರ್ಭದಲ್ಲಿ ಈ ಒಂದು ಸಾಯಿಬಾಬಾ ಮಂದಿರದಲ್ಲಿ ನಾವು ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ಆರೋಗ್ಯ ಆಯುಷು ಮತ್ತು ಜನಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವ್ರಿಗೆ ಕೊಡಲಿ. ಅದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಇನ್ನೂ 16 ವರ್ಷಗಳ ಕಾಲ ನಮ್ಮ ಜೊತೆ ಅವರು ನಾಯಕರಾಗಿರಲಿ ಅಂತ ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಆ ಸಾಯಿಬಾಬಾನಲ್ಲಿ ಬೆಳಗ್ಗೆ ಅಭಿಷೇಕ ಮಾಡಿಸಿ ಪೂಜೆ ಸಲ್ಲಿಸಿದ್ದೀವಿ. ಇದಲ್ಲದೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅವರು ಮನೆಗೇನೆ ತೆರಳಿ ಅವ್ರಿಗೆ ಶುಭಾಶಯ ಸಲ್ಲಿಸೋದ್ರ ಜೊತೆಗೆ ಮುಂದಿನ 23ರ ಚುನಾವಣೆಯಲ್ಲಿ 123 ಸ್ಥಾನ ಅಂತ ಗೆಲ್ಲುವಂಥ ಶಕ್ತಿ ಜೆ ಡಿ ಎಸ್ ಪಕ್ಷಕ್ಕೆ ಬರಲಿ ಅಂತ
ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಸಹ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಉತ್ತಮ ಬಲ ನೆಲೆ ಹಾಗೂ ಭವಿಷ್ಯ ಬರಲಿ ಅಂತ ಅವರತ್ರ ಆಶಯವಾ ತಗೊಂಡೋದಕ್ಕೆ ನಾವೆಲ್ಲ ಏನು ಲೀಡರ್ ನಾಯಕರು ಕೂಡ ಅವರ ಮನೆಗೆ 2 ಗಂಟೆಗೆ ಹೋಗಿ ಅಲ್ಲಿ ಅವರ ಶುಭಾಶಯಗಳನ್ನು ತಿಳಿಸೋರ ಜೊತೆಗೆ ಅವರ ಆಶೀರ್ವಾದವನ್ನು ಸಹ ತಗೊಂಡು ಬರೋರಿದ್ದೀವಿ।